ಅವರು ಈಗ ನೀವು ಬಾಳೆ ಹೇಗೆ ನಾವು ನಾಟಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ತೋರಿಸ್ಕೊಡ್ತಾ ಇದ್ದೀರಿ ಹೌದ್ರಾ ಅದನ್ನ ಸ್ವಲ್ಪ ಹೇಳಿ ಗುಂಡಿ ಎಷ್ಟು ತಗಿ ಬಾಳೆ ಬಾಳೆ ಇದು ನಮಗೆ ಒಳ್ಳೇದಾಗುತ್ತೆ ಏಲಕ್ಕಿ ಬಾಳೆ ಯಾವ ಹೂವಾದಲ್ಲೂ ಕೂಡ ಪಲ್ಯ ಮಾಡಬಹುದು ಹ್ಮ್ ಬಾಳೆ ತುಂಬಾ ಇದು ಒಂದೊಂದ್ಸಲ ಎಂಬತ್ತು ರೂಪಾಯಿ ನೂರು ರೂಪಾಯಿ ಇರುತ್ತೆ ಕೆಜಿ ಹೌದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಆಮೇಲೆ ಒಂದು ಯಾಲಕ್ಕಿ ಗಿಡ ಒಂದು ಹದಿನೈದು ಕೆಜಿ ಹನ್ನೆರಡು ಕೆಜಿ ಬರುತ್ತೆ ಆದ್ರೆ ನಮ್ದು ಒಂದು ಮೂವತ್ತು ವರ್ಷದಿಂದ ಬರ್ತಾನೆ ಇದೆ ಬಾಳೆ ಗಿಡ ಹೌದು ಏನಿಲ್ಲ ಇದು ರೋಗ ಇಲ್ದಿದಿದ್ದು ಗಡ್ಡೆ ತರಬೇಕು ಓಕೆ ಆಮೇಲೆ ಒಂದುವರೆ ಅಡಿಗೆ ಗುಂಡಿ ತೋಡಬೇಕು ಓಕೆ ಅದಕ್ಕೆ ಒಂದು ತಿಪ್ಪೆ ಗೊಬ್ಬರ ಒಂದೆರಡು ಬುಟ್ಟಿ ಗೊಬ್ಬರ ಕೊಟ್ಬಿಟ್ಟು ಹಾಂ ಒಂದು ಈ ಮಟ್ಟಕ್ಕೆ ತೆಗಿಬೇಕಿದನ್ನ ಓಕೆ ಕಲ್ಮೆ ಮಾಡ್ಬೇಕಲ್ಲ ಇಷ್ಟೇ ಓಕೆ ನೋಡಿ ಈ ಥರ ಗೊಬ್ಬರ ಹಾಕಿಬಿಟ್ಟು ಮತ್ತು ಗೊಬ್ಬರ ಹಾಕಿ ಮಣ್ಣು ಹಾಕಿ ಮುಚ್ಚಬೇಕು ಆಮೇಲೆ ಚೆನ್ನಾಗಿ ತುಳಿಬೋದು ಗಾಳಿ ಹೋಗ್ಬಿಟ್ಟು ತುಳಿಬೇಕು ಹ್ಞೂ

ಆಮೇಲೆ ಇದ್ರಲ್ಲಿ ನಾವು ಗೂಗೊಬ್ಳ ನೀರು ಅದೇ ಗೊಬ್ಬರ ಸರಿಯಾಗಿ ಚೆನ್ನಾಗಿ ತುಳಿಬೇಕು ಚೆನ್ನಾಗಿ ತುಳಿಯೋದು ಮುಖ್ಯ ಗಾಳಿ ಹೋಗ್ಬಾರ್ದು ಒಳಗೆ ಆಮೇಲೆ ಪಕ್ಕದಲ್ಲಿ ಒಂದು ಬಿಟ್ಕೊಂಡು ಒಂದು ಆರ್ ತಿಂಗಳವರೆಗೂ ಒಂದೇ ಬಿಟ್ಕೊಬೇಕು ಆರು ತಿಂಗಳ ಆದಮೇಲೆ ಪಕ್ಕದಲ್ಲಿ ಮರಿ ಬರಕ್ಕೆ ಬರುತ್ತೆ ಬರ್ತವೆ ಬಂದಿದ್ಮೇಲೆ ತೆಗೆದಾಕ್ಬೇಕು ಹಾಕ್ತಾ ಇರಬೇಕು ಕರೆಕ್ಟ್ ತೆಗ್ದು ದನಗಳಿಗೆ ಹಾಕ್ಬೋದು ಇಲ್ಲ ಈ ಆಯುಧ ಪೂಜೆಗಳಿಗೆ ಇದೆಲ್ಲ ಕಂದು ಮಾರ್ಬೋದು ನಾವು ಈ ಏಲಕ್ಕಿ ಬಾಳೆ ಎಲ್ಲಾದ್ರು ಉಪಯೋಗನೇ ಆ ಬಾಳೆ ದಿಂಡು ಕೆಲಸ ಬರುತ್ತೆ ಅದು ಜ್ಯೂಸ್ ಕುಡಿತಾರೆ ಕಿಡ್ನಿಯಲ್ಲಿ ಕಲ್ಲಿದ್ರೆ ಹೌದು ಬಳೆ ಈ ಏಲಕ್ಕಿ ಬಾಳೆ ಅಂತೂ ತುಂಬಾ ಫೇಮಸ್ ಇದು ಎಲ್ಲದಕ್ಕೂ ಆಗುತ್ತೆ ಎಲೆ ಊಟ ಮಾಡಬಹುದು ಆಮೇಲೆ ಅದ್ರ ಮರಿ ನಾವು ಪೂಜೆಗೆಲ್ಲ ದೇವಸ್ಥಾನಕ್ಕೆಲ್ಲ ಅಲಂಕಾರ ಮಾಡಬಹುದು ಆಮೇಲೆ ಅದ್ರ ಹೂವು ಆಮೇಲೆ ಹಣ್ಣು ತುಂಬಾ ತಿನ್ನೋದಕ್ಕೂ ತುಂಬಾ ರುಚಿ ಇರುತ್ತೆ ಏಲಕ್ಕಿ ಬಾಳೆ ಹಣ್ಣು ಕರೆಕ್ಟ್ ಹ್ಞೂ ಅನಿಲ ರಿಮ್ ತೋಟದಲ್ಲಿ ಎಷ್ಟಿದೆ ಇದು ನಲವತ್ತು ನಲವತ್ತಿದೆ ನಿಮ್ಮದು ಅಡ್ರೆಸ್ಸು ಮತ್ತು ವಿಳಾಸ ನಂಬರ್ ಹೇಳ್ತೀರಾ ಅಡ್ರೆಸ್ ಬಂದು ಆವತಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಓಕೆ ನನ್ನ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ನೈನ್ ಒನ್ ಡಬಲ್ ಫೋರ್ ಒನ್ ಜೀರೋ ಯಾರ ರೈತರು ಬಂದರೆ ಬರ್ಬೋದಲ್ಲ ಬರ್ಬೋದು ಧಾರಾಳು ಫೋನ್ ಮಾಡಿ ಬರೋಕೇಳಿ ನಾನು ಏನಾದರೂ ಹೊರಗಡೆ ಹೊರಗಡೆ ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಒಂಬತ್ತು